ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರಥಮದಲ್ಲಿ ಶ್ರೀ ಜಗದ್ಗುರು ಹಾನಗಲ್ಲ ಕುಮಾರೇಶ್ವರನನ್ನು ನೆನೆಸುತ್ತಾ ಹಾಗೂ ಸಂಸ್ಥಾನವಾದಂಥ ಬಳ್ಳಾರಿ ಹೊಸಪೇಟೆ ಮತ್ತು ಹಾಲ್ಕೆರೆಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಗಳಾದಂಥ ಸಂಗನಬಸವ ಮಹಾಸ್ವಾಮಿಗಳ ಪಾದಗಳಿಗೆ ನನ್ನ ಅಣೆಯನ್ನು ಮಾಡಿದು ಮತ್ತು ನೂತನ ಪೀಠಾಧಿಪತಿಗಳಾದಂಥ ಮುಪ್ಪಿನ ಬಸವಲಿಂಗ ದೇವರಿಗೆ ಶರಣೆಂದು ಈ ಒಂದು ವಿಶೇಷವಾಗಿರತಕ್ಕಂಥ ದಿನದಲ್ಲಿ ಬೆಂಗಳೂರಿನ ಮಹಾನಗರದಲ್ಲಿ ಅರಮನೆಯ ಮೈದಾನದಲ್ಲಿ ನಡೆಯುವಂತಹ ಕುಬೇರ ಯಾಗ ಈ ಕಾರ್ಯಕ್ರಮವನ್ನು ರಾಜ್ ನ್ಯೂಸ್ ರಾಜ್ ಮ್ಯೂಸಿಕ್ ಇವರ ವತಿಯಿಂದ ಬೆಂಗಳೂರು ಮಹಾನಗರದಲ್ಲಿ ನಡೀತಾ ಇದೆ ಕುಬೇರ ಎಂದರೆ ಯಾರು ಪ್ರಥಮದಲ್ಲಿ ಕುಬೇರನಿಗೆ ಮೊದಲನೇ ಹೆಸರು ಬಂದುಬಿಟ್ಟು ವೈಷ್ಣವ ಅಂತ ಹೇಳಿ ಎರಡನೇ ಹೆಸರದಾಗಿ ಗುಣನಿಧಿ ಎಂದು ಕರೀತಾರೆ ಈ ಭಗವಂತನನ್ನು ಕೆಲವು ಸಾರಿ ಏಳುನೂರು ವರ್ಷಗಳ ಕೆಳಗಡೆ ಈ ಆರಂಭದಲ್ಲಿ ಕಲಿಯುಗ ಆರಂಭದಲ್ಲಿ ಪೂಜಿಸಿದ ನಂತರ ಮತ್ತೆ ಒಮ್ಮೆ ಆರಾಧನೆ ಮಾಡಿ ಯಾಗವನ್ನು ಮಾಡತಕ್ಕಂಥದ್ದು ಒಂದು ವಿಶೇಷವಾದಂಥ ದಿನವಾಗಿದೆ ಅದು ಇದೇ ಮುಂದಿನ ತಿಂಗಳಾದಂಥ ಸೆಪ್ಟೆಂಬರ್ ಹನ್ನೊಂದರಿಂದ ಇಪ್ಪತ್ತೊಂದರವರೆಗೆ ಬೆಂಗಳೂರು ಮಹಾನಗರದಲ್ಲಿ ನಡೀತಾ ಇದೆ ಹಾಗೂ ಕುಬೇರನನ್ನು ಯಾಕೆ ಪೂಜಿಸ್ತೀವಿ ಅವನ ಮೂಲ ಏನು ಅಂತ ಅಂತ ನೋಡಿದಾಗ ಕುಬೇರ ಒಬ್ಬ ಋಷಿಮುನಿಯ ಮಗನಾಗಿದ್ದು ಅವನು ಭಾಳ ಒಂದು ಚಿಕ್ಕನಿಂದಲೂ ತಂದೆಯ ಮಾತನ್ನು ಕೇಳದೆ ತಾಯಿಯ ಪ್ರೀತಿಯಲ್ಲಿ ಬೆಳೀತಾ ಹೋಗ್ತಾನೆ ಕೆಲವೊಂದು ಕಳ್ಳತನ ಸುಳ್ಳತಾನ ಜೂಜಾಟ ಮತ್ತು ಅನೈತಿಕ ಕೆಟ್ಟ ಘಟನೆಗಳಲ್ಲಿ ಪಾಲ್ಗೊಳ್ತಾ ಇರ್ತಾನೆ ಗೆಳೆಯನ ಜೊತೆಗಳು ಸೇರಿ ಅವನ ಈ ಒಂದು ರೂಪ ನಡತೆ ಯಾವುದೂ ತಂದೆಗೆ ಬಂದಿರೋದಿಲ್ಲ ಗೊತ್ತೇ ಇರೋದಿಲ್ಲ ಗಮನಕ್ಕೆ ಬಂದಿರೋದಿಲ್ಲ ತಾಯಿಯ ಪ್ರೀತಿಯಲ್ಲಿ ಬೆಳೀತಾ ಬೆಳೀತಾ ಅನೇಕ ದಿನಗಳಾಗ್ತಾ ಇವನಿಗೆ ಕೊನೆಯದಾಗಿ ಒಮ್ಮೆ ತಂದೆ ಆದಂಥವನು ತನ್ನ ಮಾ ತಾಯಿ ಅಂದರೆ ಕುಬೇರನ ತಾಯಿಗೆ ಒಂದು ಉಂಗುರದವನ್ನು ಕೊಟ್ಟಿರ್ತಾನೆ ಆ ಉಂಗುರವನ್ನು ಕೊಟ್ಟಾಗ ತಾಯಿ ಅದನ್ನು ಬಚ್ಚಿಟ್ಟಿರು ಯಾಕಂದರೆ ಕಳ್ಳಕಾಕರ ಜಾಸ್ತಿ ಆಗಿದ್ದಾರೆ ನಾನು ಬರೋವರೆಗೆ ಇದನ್ನು ಜೋಪಾನ ಮಾಡು ಅಂತ ಹೇಳಿದಾಗ ಇದನ್ನು ನೋಡಿದಂಥ ಗುಣನಿಧಿ ಏನು ಮಾಡ್ತಾನೆ ತಾಯಿ ಬಚ್ಚಿಟ್ಟಂಥ ಉಂಗರವನ್ನು ಕದ್ದುಬಿಟ್ಟು ಜೂಜಾಟದಲ್ಲಿ ಬಿಡ್ತಾನೆ ಆ ಸೋತ ನಂತರ ಏನಾಗುತ್ತೆ ಅವನು ಆ ಸೋತು ಕೆಲವೇ ದಿನಗಳ ನಂತರ ತಂದೆ ತಾಯಿಯನ್ನು ಕೇಳಿರಲ್ಲ ತಂದೆ ಯಾವುದೋ ಒಂದು ವ್ಯಾಪಾರದ ಮೇಲೆ ಯಾಗ ಮಾಡಲಿಕ್ಕೆ ಹೋಗ್ತಾ ಇರಬೇಕಾದಾಗ ಒಬ್ಬ ವರ್ತಕನ ಕೈಯಲ್ಲಿ ನೋಡ್ತಾನೆ ಆ ವರ್ತಕನಲ್ಲಿ ನೋಡಿ ಈ ಉಂಗುರ ಎಲ್ಲಿಂದ ಬಂತು ಅಂತ ಆಗ ಆ ವರ್ತಕ ಹೇಳ್ತಾನೆ ನಿನ್ನ ಮಗ ನನ್ನ ಹತ್ರ ಜೂಜಾಟದಲ್ಲಿ ಈ ಉಂಗುರವನ್ನು ಸೋತಿದ್ದಾನೆ ಅಂತ ಆ ಮಾತನ್ನು ಕೇಳಿದಂಥ ಯಾಗ ಮಾಡ್ತಕ್ಕಂಥ ಋಷಿಗಳಿಗೆ ದಿಗ್ಭ್ರಮೆಯಾಗುತ್ತೆ ಇವನನ್ನು ಹೀಗೆ ಬಿಟ್ಟರೆ ಕೆಟ್ಟ ಹೋಗ್ತಾನೆ ಅಂತೇಳಿ ಮನೆಗೆ ಹೋಗಿ ಎಲ್ಲವನ್ನ ಮಾತನಾಡಿ ಒಂದು ಮದುವೆ ಮಾಡಿದರೆ ಸರಿ ಹೋಗುತ್ತೆ ಅಂತ ಅನ್ಕೊತಾನೆ ಮದುವೆ ಮಾಡಿದರೂ ಸರಿ ಹೋಗೋದಿಲ್ಲ ಕುಬೇರ ಎಷ್ಟು ಕೆಟ್ಟದಾಗಿದ್ದ ಇವತ್ತು ಈಗ ಎಲ್ಲೊಂದು ವಿಷಯ ಹೇಳ್ಬೇಕಾದ್ರೆ ಯಾಕೆ ಹೇಳ್ತಾ ಇದ್ದೀವಂದರೆ ಕುಬೇರ ಎಷ್ಟು ಕೆಟ್ಟದಾಗಿ ತನ್ನ ಜೀವನವನ್ನು ನಡೆಸ್ತಾ ಇದ್ನೋ ತದನಂತರ ಯಾಕೆ ಅವನಿಗೆ ಅಷ್ಟು ಐಶ್ವರ್ಯ ಬಂತು ಅನ್ನೋದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಲೆಂತಿಯಾಗಿದೆ ಆಗಿದೆ ಯಾರು ಏನೋ ಅಂದ್ಕೊಂಬಾರ್ದು ಯಾಕಂದರೆ ಕುಬೇರನಿಗೆ ಇರತಕ್ಕಂಥ ವಿಶೇಷ ಅದು ಅವನು ಅಷ್ಟು ಕೆಟ್ಟವನ ಆದ ಕೂಡ ಯಾಕೆ ಈ ಯೋಗ ಬಂತಂದಾಗ ಮದುವೆ ಆಗುತ್ತೆ ಆಮೇಲೆ ಸಂಸಾರದಲ್ಲಿಯೂ ಕೂಡ ಮತ್ತೆ ಮದುವೆ ಆದರೂ ಅವನು ಯಾವುದೇ ರೀತಿಯಾದಂಥ ಬದಲಾವಣೆ ಆಗೋದಿಲ್ಲ ಹಾಗೆ ಮಾಡ್ತಾ ಮಾಡ್ತಾ ಕೆಲವು ದಿನಗಳು ಕಳಿತ ಒಂದು ದಿನ ಯಾವುದೋ ಒಂದು ತಪ್ಪು ಅಭಿಪ್ರಾಯದಲ್ಲಿ ತಂದೆಯ ಮುಂದೆ ತಲೆ ಬದ ತಲೆಯನ್ನು ಬಗ್ಸಬೇಕಾಗತ್ತೆ ಇದನ್ನು ತಾನು ತಡ್ಕೊಳೋಕ್ಕಾಗೋದಿಲ್ಲ ಕುಬೇರ ಅವಾಗ ಏನು ಮಾಡ್ತಾನೆ ನನ್ನ ತಂದೆ ಇನ್ನೂ ಇದನ್ನು ನನ್ನ ಕೇಳಿದರೆ ನನ್ನನ್ನು ಕೊಂದು ಬಿಡ್ತಾನೆ ಅನ್ನೋ ಭಯದಿಂದ ಏನು ಮಾಡ್ತಾನೆ ಅದೇ ದಾರಿಯಲ್ಲಿ ಹೋಗ್ತಕ್ಕಂಥ ಶಿವನಾಮವನ್ನು ಜಪ ಮಾಡಿಕೊಂಡು ಜಂಗಮಾದಿರು ಮತ್ತು ಮಹಾನ್ ಪುರುಷರು ಋಷಿಮುನಿಗಳು ದಾರಿ ಒಕ್ಕದಲ್ಲಿ ಹೋಗ್ತಾ ಇರ್ತಾರೆ ಶಿವ 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 ಅಂತ ಹೇಳಿ ಓಂ ನಮ ಶಿವ ಅಂತ ಹೇಳಿ ಭಜನೆ ಮಾಡ್ತಾ ಹೋಗ್ತಿರ್ತಾರೆ ಇವ್ರ ಹಿಂದೆ ಹೋದರೆ ನನಗೆ ಒಂದೊತ್ತು ಊಟ ಆದರೂ ಸಿಗುತ್ತೆ ಇಲ್ಲಿ ನಮ್ಮಪ್ಪ ಇದ್ದರೆ ನಾನು ಕೊಂದು ಬಿಡ್ತಾನೆ ಅನ್ನೋ ಭಯದಿಂದ ಏನು ಮಾಡ್ತಾನೆ ಕುಬೇರನು ಅಲ್ಲಿಂದ ಅವರ ಹಿಂದುಗಡೆ ಹೊರಬಿಡ್ತೇನೆ ಹೋಗ್ತಾ ಹೋಗ್ತಾ ಒಂದು ಶಿವಸನ್ನಿಧಿಯಲ್ಲಿ ನಿಂತ್ಕೊಂಡಾಗ ಏನಾಗುತ್ತೆ ಅಲ್ಲಿ ಎಲ್ಲರೂ ಒಳ್ಳೆ ಒಳ್ಳೆಯಾದಂಥ ಭಕ್ಷ್ಯ ಭೋಜನಗಳನ್ನು ತಯಾರು ಮಾಡಿ ಶಿವಲಿಂಗನ ಮುಂದೆ ಎಡೆಯನ್ನು ಇಡ್ತಾರೆ ಆದರೆ ಅಲ್ಲಿ ಏನಾಗುತ್ತಂದರೆ ಮತಿಭ್ರಮಣಿಯಲ್ಲಿ ಎಲ್ಲರೂ ಏನು ಮಾಡ್ತಾರೆ ದೀಪವನ್ನು ಹಚ್ಚದೆ ಅಲ್ಲಿ ಶಿವನ ಮುಂದೆ ಪ್ರಸಾದವನ್ನು ಇಟ್ಟು ಎಲ್ಲರೂ ಎಡೆಯನ್ನು ಮಾಡಿ ಅವರವರ ಸ್ಥಾನಗಳೆಲ್ಲಗೆ ಹೋಗ್ತಾರೆ ಇದನ್ನು ಗಮನಿಸಿದ ಕುಬೇರನೇನು ಮಾಡ್ತಾನೆ ಶಿವನ ಮುಂದೆ ಇರತಕ್ಕಂಥ ಪ್ರಸಾದವನ್ನು ತಾನು ತಿನ್ನಬೇಕಾಗಿರುತ್ತೆ ಆ ತಿನ್ನಬೇಕಾದಂಥ ಪ್ರಸಾದವನ್ನು ಹೆಂಗ್ ಹೇಗಾದರೂ ಮಾಡಿ ತಿನ್ನಬೇಕು ತಿನ್ನಬೇಕಂದ್ರೆ ಏನು ಮಾಡಬೇಕು ಅದನ್ನು ಕಳೆತನ ಮಾಡಬೇಕು ಅಲ್ಲಿ ಈತನು ಅವರ ಗುಂಪಿನವನು ಅಲ್ಲ ಇವನನ್ನು ಯಾರೂ ಸೇರಿಸಿಕೊಂಡು ಇಲ್ಲ ಹೇಗಾದರೂ ಮಾಡಿ ಆ ಪ್ರಸಾದವನ್ನು ಕದ್ದಾದರೂ ತಿನ್ನಬೇಕು ಅನ್ನೋ ಒಂದು ಆಸೆಯಿಂದ ಏನು ಮಾಡ್ತಾನೆ ಮುಂದಗಡೆ ಹೋಗ್ಬಿಟ್ಟು ಅಲ್ಲಿ ಆ ಪ್ರಸಾದವನ್ನು ಏನು ಬೇಕು ಅಂತ ಹುಡುಕಾಡಬೇಕಾದ್ರೆ ಅವನಿಗೆ ಬೆಳಕಿನ ಶಕ್ತಿ ಕಂಡಿರಲ್ಲ ಅಲ್ಲಿ ಅವಾಗ ಏನು ಮಾಡ್ತಾನೆ ಆ ಬೆಳಕಿನಲ್ಲಿದ್ದಂಥ ಒಂದು ಕೆಲವೊಂದು ದೀಪವನ್ನು ತೆಗೆದುಕೊಂಡು ಅಲ್ಲಿ ನೀರನ್ನೇ ಎಣ್ಣೆಯಾಗಿ ಪರಿವರ್ತನೆ ಮಾಡಿ ನೀರನ್ನು ಹಾಕಿಬಿಟ್ಟು ದೀಪವನ್ನು ಹಚ್ತಾನೆ ದೀಪವನ್ನು ಹಚ್ಚಿ ಅಲ್ಲಿದ್ದಂಥ ಕೆಲವೊಂದು ಹಣ್ಣನ್ನು ಮತ್ತು ಸಿಹಿ ಪದಾರ್ಥಗಳನ್ನು ಮಾತ್ರ ಅವನು ಎತ್ಕೊಂಡು ಏನು ಮಾಡ್ತಾನೆ ಕಳ್ಳತನ ಮಾಡಿ ಓಡಬೇಕಾದಾಗ ಒಬ್ಬರ ಮೇಲೆ ಒಬ್ಬ ಋಷಿಯ ಮೇಲೆ ಎಡವಿ ಬಿದ್ದು ಬಿಡ್ತಾನೆ ಕಳ್ಳ ಕಳ್ಳ ಎಂದು ಅವನನ್ನು ಎಲ್ಲರೂ ಒಡೆದು ಓಡಬೇಕಾದಾಗ ಅವನು ಹಚ್ಚಿದಂಥ ಒಂದು ದೀಪದ ಋಣಿಯನ್ನು ನೋಡಿ ಅಲ್ಲಿ ಅವನೇನು ಮಾಡ್ತಾನೆ ಕಳ್ಳತನದಿಂದ ಅವನು ಆ ಪ್ರಸಾದವನ್ನು ತಿನ್ನದೇ ಹಾಗೆ ವಿಧಿವಶವಾಗಿಬಿಡ್ತಾನೆ ಇದನ್ನು ನೋಡಿದಂಥ ಶಿವ ಏನು ಮಾಡ್ತಾನೆ ಇವನು ತನ್ನ ಪ್ರಸಾದವನ್ನು ಕಳುವು ಮಾಡಿದರೂ ಕೂಡ ನನ್ನ ಮುಂದೆ ಒಂದು ದೀಪವನ್ನು ಹಚ್ಚಿದ ಬೆಳಿಗ್ಗೆಯಿಂದ ಸಂಜೆವರೆಗೂ ಉಪವಾಸವಿದ್ದು ನನ್ನ ದೀಪ ಹಚ್ಚಿದ ಅಂತ ಹೇಳಿ ಅವನಿಗೆ ಕರುಣೆಯನ್ನು ತೋರಿಸಿ ಮುಂದಿನ ಜನ್ಮದಲ್ಲಿ ನೀನು ಒಬ್ಬ ಋಷಿ ಮನೆಯಲ್ಲಿ ಶ್ರೇಷ್ಠ ಶಿವಭಕ್ತನಾಗಿ ಹುಡ್ತೀಯಾ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ ಇದೇ ಶ್ರೇಷ್ಠ ಶಿವಭಕ್ತನಾದಂಥ ಕುಬೇರನ್ನು ಜಪ ಮಾಡ್ತಾ 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 ಏನು ಮಾಡ್ತಾನೆ ಶಿವನ ಆರಾಧನೆಯಲ್ಲಿ ಪಾರ್ವತಿ ಮತ್ತು ಶಿವನ ದರ್ಶನ ಕೊಟ್ಟು ಬಿಡ್ತಾರೆ ಇದನ್ನು ನೋಡಿದಂಥ ಏನು ಮಾಡ್ತಾನೆ ನಾನು ಬೇಡಿದ್ದು ಶಿವನನ್ನು ಒಂದೆ ಆದರೆ ಇಲ್ಲಿ ಬಂದದ್ದು ಪಾರ್ವತಿಯ ಸಮೇತರಾಗಿ ಈ ಸುಂದರಾಕ್ಷಾಂಕ್ಷಿಗಳು ಅಂತ ಮಹಾದೇವಿಯೂ ಬಂದಾಳಲ್ಲ ಅಂತ ಏನು ಮಾಡ್ತಾನೆ ಆಕೆನ ಮೈ ಮೇಲೆ ಇದ್ದಂಥ ಒಡವೆ ಮತ್ತು ಬಂಗಾರವನ್ನು ನೋಡಿ ಏನು ಮಾಡ್ತಾನೆ ಸ್ವಲ್ಪ ಅಸೂಯ ಭಾವವನ್ನು ತೋರ್ತಾನೆ ಆ ಅಸೂವೆಯ ಬಾಯವನ್ನು ತೋರಿದ ನಂತರ ದೇವಿ ಇದನ್ನು ಗ್ರಹಿಸಿ ಏನು ಮಾಡ್ತಾಳೆ ಓಹೋ ನಾನು ಪರಶಿವನ ಪತ್ನಿಯಾಗಿದ್ದರೂ ನೀನು ನನ್ನನ್ನು ನೋಡಿ ಅಸಹ್ಯ ಪಟ್ಟುಕೊಂಡೆ ಅಂತೇಳಿ ಶಾಪವನ್ನು ಕೊಟ್ಟು ಬಿಡ್ತಾಳೆ ನಿನ್ನ ಕಣ್ಣುಗಳು ಕಾಣದೇ ಆಗಲಿ ಅಂತ ಇದಂದ ವಂಚಿತನಾದ ಕುಬೇರನ್ನು ಬೀಡ್ಕೊಳ್ತಾನೆ ಭಗವಂತನ ಮುಂದೆ ಶಿವ ನನ್ನಿಂದ ತಪ್ಪಾಗಿದೆ ತಾಯಿ ಬಂದಿದ್ದು ತಪ್ಪಲ್ಲ ಆದರೆ ನನ್ನ ಒಂದು ಮತಿಭ್ರಮಣೆಯಿಂದ ಆ ಅಲಂಕಾರವನ್ನು ನೋಡಿಬಿಟ್ಟು ಬಂಗಾರವನ್ನು ನೋಡಿಬಿಟ್ಟು ನನ್ನ ಮತಿಭ್ರಮಣೆ ಆಗಿತ್ತು ಅದಕ್ಕೆ ನನ್ನನ್ನು ಕ್ಷಮಿಸಿ ನನಗೆ ಕ ನನ್ನ ಅಂದವನ್ನು ತೊರೆದು ನನಗೆ ಕಣ್ಣಿನ ದಾನವನ್ನು ಕೊಡುವಂಥ ಬೇಡಿಕೊಂಡಾಗ ಶಿವ ನನ್ನಿಂದ ಶಾಪ ಕೊಟ್ಟು ಯಾರು ಭಗವಂತರಲ್ಲಿ ಶಾಪ ಕೊಟ್ಟಿರ್ತಾರೋ ಅವರೇ ಅದಕ್ಕೆ ಪರಿಹಾರ ಕೊಡಬೇಕು ಅದನ್ನು ನಮ್ಮಿಂದಲ ಅಂತೇಳಿ ಪಾರ್ವತಿಗೆ ಹೇಳ್ತಾನೆ ಅವನ ಒಂದು ಶ್ರೇಷ್ಠತೆಗೆ ನೀನು ಕೋಪಗೊಂಡಿರುತ್ತೆ ಇದನ್ನು ನಿನ್ನ ಕೋಪವನ್ನು ತಾ ತಣ್ಣಗೆ ಮಾಡಿಕೊಂಡು ಅವನಿಗೆ ಒಂದು ವರವನ್ನು ಕೊಡುವಂಥ ಬೇಡಿದಾಗ ನಾನು ಅವನಿಗೆ ವರ ನೀನು ಕೊಡಲಿ ಅಂತ ಹೇಳಿ ಒಂದು ಕಣ್ಣು ಇರಬೇಕು ಒಂದು ಕಣ್ಣು ಇರಬಾರದು ಅನ್ನೋ ರೀತಿಯಲ್ಲಿ ಹಸಿರಿನಾಗಿ ಕಣ್ಣಿನವನ್ನು ರೂಪವನ್ನು ಕೊಡ್ತಾಳೆ ಆಮೇಲೆ ಇದೇದಿಂದಾಗಿ ನೀನು ಬಂಗಾರದ ಒಡೆಯನಾಗಿರೋದ್ರಿಂದ ಆಸೆ ಪಟ್ಟಿರೋದ್ರಿಂದ ನನ್ನನ್ನು ಅದರಿಂದ ಅಸಹಯ್ಯಪಟ್ಟಿರೋದ್ರಿಂದ ಇನ್ನ ಮೇಲೆ ಈ ಅಲಕಾಪುರವನ್ನು ನಗರದಲ್ಲಿ ನಿನಗೆ ಒಂದು ದೊಡ್ಡ ಬೃಹತ್ತಾಕಾದರಂಥ ಒಂದು ಖಜಾನೆಯನ್ನು ನೀನೇ ನಿರ್ವಹಿಸಿಕೊಂಡು ಹೋಗಬೇಕು ಯಕ್ಷಗಳಿಗೆ ಅಧಿಪತಿ ಆಗಬೇಕು ಎಂದು ಆಶೀರ್ವಾದ ಮಾಡಿ ಅವನಿಗೆ ಒಂದು ವರವನ್ನು ಕೊಡ್ತಾರೆ ಇದೇ ವರ ಕೆಲವೊಂದು ಪುರಾಣಗಳಲ್ಲಿ ಮತ್ತು ಕೆಲವೊಂದು ಇತಿಹಾಸಕಾರರಲ್ಲಿ ಕೆಲವೊಂದು ರೀತಿಯಾದಂಥ ಬದಲಾವಣೆಗಳಿದೆ ಕಥೆಗಳಲ್ಲಿ ಇದು ಹೇಳಿದ್ದು ನಾನು ಒಂದು ರೀತಿಯಾದಂಥ ಒಂದು ಕತೆ ಭಗವಂತನ ಕತೆ ಆದರೆ ಈ ಕುಬೇರನನ್ನು ಉತ್ತರ ದಿಕ್ಕಿನಲ್ಲಿ ಆತನಿಗೆ ಒಂದು ಸ್ಥಾನಮಾನ ಕೊಟ್ಟಿದ್ದು ಅಂದರೆ ಶಿವ ಮತ್ತು ಪಾರ್ವತಿಯರೇ ಪ್ರಮುಖರಾಗಿರ್ತಾರೆ ಬ್ರಹ್ಮನ ಮಗನಾದರೂ ಕೂಡ ಅವನಿಗೆ ಒಂದು ಸ್ಥಳವನ್ನು ಕೊಡಲಿಲ್ಲದರೂ ಕೂಡ ವಿಶೇಷವಾಗಿ ಕೊಟ್ಟಿರ್ತಕ್ಕಂಥ ಯಾರಾದರೂ ಶಕ್ತಿ ಕೊಟ್ಟಿದ್ದಾರೆ ಮತ್ತು ಶಿವ ಮತ್ತು ಪಾರ್ವತಿಯಾಗಿರೋದ್ರಿಂದ ಈಶಾನ್ಯ ಮೂಲೆಯಲ್ಲಿರ್ತಕ್ಕಂಥ ಉತ್ತರ ದಿಕ್ಕಿನ ಈಶಾನ್ಯ ಮೂಲೆಯಲ್ಲಿ ಕುಬೇರನಿಗೆ ಒಂದು ಆಧಿಪತ್ಯವನ್ನು ಕೊಟ್ಟು ಅದನ್ನು ವಿಶೇಷವಾಗಿ ಅಲ್ಲಿ ಸ್ಥಾನವನ್ನು ಕೊಟ್ಟಿರ್ತಾರೆ ಇಂಥ ವಿಶೇಷವಾಗಿರ್ತಕ್ಕಂಥ ಮಹಾದೇವ ಕುಬೇರನು ಕೂಡ ಒಂದು ಕಾಲಕ್ಕೆ ವಿಷ್ಣುವಿಗೆ ಕೂಡ ಅಂದರೆ ಶ್ರೀಮನ್ನಾರಾಯಣನಾಗಿರ್ತಕ್ಕಂಥ ಭಗವಂತನಿಗೂ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣಕ್ಕೆ ಸಾಲವನ್ನು ಕೊಟ್ಟು ಕಲಿಯುಗ ಅಂತ್ಯದವರೆಗೂ ಸಾಲ ಅಂತ ಹೇಳಿರ್ತಾನೆ ಯಾಕಂದರೆ ಆತನ ಶಕ್ತಿ ಅಂಥದ್ದಂದರೆ ಇಂದಿಗೂ ಕೂಡ ನೀವು ಕಣ್ಣಾರೆ ನೋಡತಕ್ಕಂಥದ್ದು ತಿರುಪತಿಯಲ್ಲಿ ಹೋಗಿ ಹಾಕುವಂಥ ಉಂಡಿ ಹಣ ಅಂತ ಅವ್ರು ಕೌಂಟ್ ಮಾಡಲಿಕ್ಕೂ ಸಾಗೋದಿಲ್ಲ ಅಂಥ ರೀತಿ ಇವತ್ತಿಗೂ ಹಣವನ್ನು ಹಾಕಿದರೂ ಸಾಲ ತೀರಿಲ್ಲ ಅಂತ ಹೇಳ್ತಾರೆ ಕಲಿಯುಗ ಅಂತ್ಯದವರೆಗೂ ನನ್ನ ಸಾಲ ತೀರಿಸಬೇಕು ಅಂತ ಹೇಳ್ತಾರೆ ಹಾಗೆ ಕುಬೇರನ ಶಕ್ತಿ ಮಹತ್ವದ್ದು ಲ ಶ್ರೀ ಲಕ್ಷ್ಮೀನೇ ಪಾದದ ಕೆಳಗಿದ್ದರೂ ಲಕ್ಷ್ಮಿಗಿಂತನೂ ಬಲಿಷ್ಠನು ಮತ್ತು ಸುಖ ಶಾಂತಿ ಸಮೃದ್ಧಿಯನ್ನು ಕೊಡ್ತಕ್ಕಂಥವ್ನು ಯಾರಾದರೂ ಇದ್ದಾರೆ ಅಂದರೆ ಕುಬೇರಾಗಿದ್ದಾನೆ ಹಾಗಾಗಿ ಅಂಥ ಕುಬೇರನ್ನು ಯಾಗವನ್ನು ಏಳುನೂರು ವರ್ಷಗಳ ಕೆಳಗಡೆ ಮಾಡಿದರು ಆರಂಭದಲ್ಲಿ ಈಗ ಅದೇನೇ ರಾಜ್ ನ್ಯೂಸ್ ರಾಜ್ ಮ್ಯೂಸಿಕ್ ಈ ಸಂಕಲ್ಪವನ್ನು ಬೆಂಗಳೂರು ಮಹಾನಗರದಲ್ಲಿ ನೆರವೇರಿಸಬೇಕು ಅಂತ ಅರಮನೆ ಮೈದಾನದಲ್ಲಿ ಅಂದ್ಕೊಂಡಿದ್ದಾರೆ ಹಾಗೂ ಈ ನಮ್ಮ ಬಳ್ಳಾರಿ ನಗರದ ಮಹಾಜನತೆ ಮತ್ತು ಈ ಸುತ್ತಮುತ್ತಲಿನ ಗ್ರಾಮದವರು ಬೇರೆ ಜಿಲ್ಲೆಯವರಾಗಿರ್ಬೋದು ಬೇರೆ ನಗರದವರಾಗಿರ್ಬೋದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ನಿಮ್ಮ ಕಷ್ಟಗಳಿಗೆ ಕಾರ್ಪುಣ್ಯಗಳಿಗೆ ನಿಮ್ಮ ಎಲ್ಲ ಸಂತೋಷಗಳಿಗೆ ಹಣಿಮುಡಿದು ಭಗವಂತನ ಆಶೀರ್ವಾದವನ್ನು ಪಡೆದುಕೊಳ್ಳಿ ಐದುನೂರಕ್ಕೂ ಹೆಚ್ಚಿನ ಪುರೋಹಿತರಿಂದ ಒಂದು ಒಳ್ಳೆಯಾದಂಥ ಮಂತ್ರೋಪಚಾರ ತಂತ್ರೋಪಚಾರದಿಂದ ಕಾರ್ಯಕ್ರಮ ನಡೀಲೇ ಇದೆ ಮತ್ತು ಅಲ್ಲಿ ಬಂದು ನಿಮ್ಮ ಆಶೀರ್ವಾದವನ್ನು ಪಡೆದುಕೊಳ್ಳಿ ಮಹಾಗುರುಗಳು ಕೂಡ ಭಾಳಷ್ಟು ಜನ ಬಂದು ಸೇರಿರ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಮಸ್ತು ಧನ್ಯವಾದಗಳು